ಬೈ ಎಲೆಕ್ಷನ್ ಅಖಾಡದಲ್ಲಿ ಪ್ರಚಾರದ ಕಾವು ತೀವ್ರಗೊಂಡಿದೆ. ಅದರಲ್ಲೂ ಕಾಂಗ್ರೆಸ್ ಟಗರು ಹೋದ ಕಡೆಯಲ್ಲೆಲ್ಲ ಬಿಜೆಪಿ ವಿರುದ್ಧ ಮುಗಿಬೀಳ್ತಿದೆ. ಇವತ್ತು ಟಗರು ಗುಟುರೇನು, ಇದಕ್ಕೆ ಯಡಿಯೂರಪ್ಪ ಕೊಟ್ಟ ತಿರುಗೇಟೇನು, ಇಲ್ಲಿದೆ ನೋಡಿ ಬೈ ಎಲೆಕ್ಷನ್ ಪ್ರಚಾರದ ಪಿನ್ ಟು ಪಿನ್ ಡೀಟೇಲ್ಸ್. ಬೈ ಎಲೆಕ್ಷನ್ಗೆ ಕೆಲವೇ ದಿನಗಳಷ್ಟೇ ಬಾಕಿ, ಹೀಗಾಗಿ ಉಪಸಮರದ ಅಖಾಡದಲ್ಲಿ ಪ್ರಚಾರದ ಭರಾಟೆ ಜೋರಾಗಿದೆ. ಹಾಲಿ ಹಾಗೂ ಮಾಜಿ ಸಿಎಂಗಳ ವಾಕ್ಸಮರ ತಾರಕಕ್ಕೇರಿದೆ. ಉಭಯ ಪಕ್ಷಗಳ ನಾಯಕರು ಆರೋಪ ಪ್ರತ್ಯಾರೋಪದಲ್ಲಿ ನಿರತರಾಗಿದ್ದಾರೆ. ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸುತ್ತಿರುವ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಇಂದು ಕೂಡ ಬಿಜೆಪಿ ವಿರುದ್ಧ ಘರ್ಷಿಸಿದರು. ಯಡಿಯೂರಪ್ಪ ಹೋದ ಕಡೆಯಲ್ಲೆಲ್ಲ ತಮ್ಮ ಅಭ್ಯರ್ಥಿಗಳನ್ನು ಮಂತ್ರಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಹಣ ಅಧಿಕಾರದ ಆಮಿಷ ಒಡ್ಡಿ ಚುನಾವಣೆ ನಡೆಸುತ್ತಿದ್ದಾರೆ. ಅಲ್ಲದೆ ಜಾತಿ ಹೆಸರಲ್ಲಿ ಮತ ಕೇಳುವುದು ಕೂಡ ಅಫೆನ್ಸ್. ಹೀಗಾಗಿ ಈ ಎಲ್ಲದರ ಕುರಿತು ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಯಡಿಯೂರಪ್ಪ 17 ಜನ ಎಂಎಲ್ಎಗಳ ಕೈಲಿ ರಾಜೀನಾಮೆ ಕೊಡಿಸಿ ಸರ್ಕಾರ ಸಮ್ಮಿಶ್ರ ಸರ್ಕಾರ ಬೆಳೆಸಿ ಮುಖ್ಯಮಂತ್ರಿ ಆಗಿರೋದು. ಅದ್ರ ಎಲ್ಲಿ ಮುಖ್ಯಮಂತ್ರಿ ಆಗಬೇಕಾಗಿತ್ತು? ಅದ್ರ ಎಲ್ಲಿ ಮುಖ್ಯಮಂತ್ರಿ ಆಗ್ತಿದೆ ಹೇಳಪ್ಪ ನೋಡೋಣ. ಅವ್ರಿಗಿರೋದು 104 ಜನ ಎಂಎಲ್ಎಗಳಿರೋದು ಮುಖ್ಯಮಂತ್ರಿ ಆಗಕ್ಕಾಗತ್ತೆ? ಇನ್ನು ಗೋಕಾಕ್ನಲ್ಲಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿ ವಿರುದ್ಧ ಕಿಡಿಕಾರಿದ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್. ಬೈ ಎಲೆಕ್ಷನ್ ಫಲಿತಾಂಶ ಬಂದ ಮೇಲೆ ಒಂದು ವಾರವೂ ಬಿಜೆಪಿಯಲ್ಲಿ ಇರಲ್ಲ ಅಂತ ಟಾಂಗ್ ಕೊಟ್ರು. ಇನ್ನು ಕಾಂಗ್ರೆಸ್ನಲ್ಲಿ ಚಮಚಾಗಿರಿ ಮಾಡೋರ್ಗೆ ಮಂತ್ರಿ ಸ್ಥಾನ ಎಂದ ರಮೇಶ್ ಹೇಳಿಕೆಗೆ ತಿರುಗೇಟು ನೀಡಿದ್ದ ದಿನೇಶ್ ಗುಂಡೂರಾವ್. ಹಾಗಾದ್ರೆ 5 ಬಾರಿ ಎಂಎಲ್ಎ ಆಗಿದ್ದಾಗ ಚಮಚಾಗಿರಿ ಮಾಡಿದ್ರಾ ಅಂತ ಕಿಡಿಕಾರಿದ್ರು. ಪಕ್ಷವನ್ನ ಬಿಡಬೇಕು ಅಂತ ಏನು ಉದ್ದೇಶ ರಮೇಶ್ ಜಾರಕಿಹೊಳಿ ಅವರು ಮಾಡಿದ್ರು? ಈ ಸರ್ಕಾರ ತೆಗಿಬೇಕು ಅಂತ ಏನು ಮಾಡಿದ್ರು? ಅದರ ಹಿನ್ನೆಲೆ ಏನು, ಉದ್ದೇಶ ಏನು? ಏನು ಜನರಿಗೋಸ್ಕರ ಒಳ್ಳೇದು ಮಾಡಬೇಕು ಅಂತ ಉದ್ದೇಶ ಆಯ್ತಾ? ಯಾವುದೋ ಒಂದು ಸೈದ್ಧಾಂತಿಕ ಹೋರಾಟದ ಹಿನ್ನೆಲೆಯಲ್ಲಿ ಇಲ್ಲ, ಕಾಂಗ್ರೆಸ್ ಪಕ್ಷ ನಮ್ಮ ಜನರಿಗೆ ಅನ್ಯಾಯ ಮಾಡಿದೆ. ಇತ್ತ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೂಡ ಅನರ್ಹರ ಗೆಲುವಿಗೆ ಪಣತೊಟ್ಟು ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. ಬೈ ಎಲೆಕ್ಷನ್ ಬಳಿಕ ಬಿಜೆಪಿ ಸರ್ಕಾರ ಬಿದ್ದೋಗುತ್ತೆ, ಮಧ್ಯಂತರ ಚುನಾವಣೆ ಬರುತ್ತೆ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ತಿರುಗೇಟು ನೀಡಿದ ಯಡಿಯೂರಪ್ಪ 15 ಕ್ಷೇತ್ರಗಳಲ್ಲೂ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸುತ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಅವರ ಉದ್ದೇಶ ಹೇಗಾದ್ರೂ ಮಾಡಿ ಕಡಿಮೆ ಸಂಖ್ಯೆಯಲ್ಲಿ ಸೀಟ್ ಗೆಲ್ಲಬೇಕು, ಚುನಾವಣೆಗೆ ಹೋಗಬೇಕು ಅನ್ನೋದು ಅಗಲು ಕನಸು ಕಾಣ್ತಾ ಇದ್ದಾರೆ. ಒಟ್ಟಿನಲ್ಲಿ ಬೈ ಎಲೆಕ್ಷನ್ ದಿನ ಸಮೀಪಿಸುತ್ತಿದ್ದಂತೆ ಪ್ರಚಾರದ ಭರಾಟೆ ಕೂಡ ಜೋರಾಗಿದ್ದು ಮತದಾರರ ತೀರ್ಮಾನ ಏನು ಎಂಬುದು ಫಲಿತಾಂಶ ದಿನ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ಟಿವಿ 5.